ನಮಸ್ಕಾರ, ಹರೇ ಕೃಷ್ಣ. ನಿಮ್ಮೆಲ್ಲರಿಗೂ ಕೂಡ ಈ ಚಾನಲ್ಗೆ ಅಂದರೆ ಬಹಳಷ್ಟು ಜನಕ್ಕೆ ಗೊತ್ತಿದೆ ಅಂತ ನಾನು ಭಾವಿಸ್ತೀನಿ. ನಮ್ಮ ಆಶ್ರಮದ ಜ್ಞಾನಾಶ್ರಮದ ಚಾನಲ್, ಅಲ್ಲಿ ಕಾರ್ಯಕ್ರಮಗಳು ನಡೀತವೆ, ಸತ್ಸಂಗಗಳು ನಡೀತವೆ. ಅಲ್ಲಿ ಬಹಳ ಒಂದಷ್ಟು ಅದ್ಭುತವಾದ ಜೀವನ ಮೌಲ್ಯಗಳು. ಅಲ್ಲಿ ನನ್ನ ತರಲೆಗಳಿಗೆಲ್ಲ ಜಾಗ ಇಲ್ಲ. ಆ ಚಿಕ್ಕ ಪುಟ್ಟ ತರಲೆಗಳಿಗೊಂದು ಜಾಗ ಬೇಕಲ್ಲ, ಅದಕ್ಕೆ ಈ ಚಾನಲ್. ಆ ತರಲೆಯಲ್ಲಿ ಈ ಹಾಡು ಕೂಡ ಒಂದು, ಆ ತರಲೆಯಲ್ಲಿ ಜೋಕ್ಸ್ ಕೂಡ ಒಂದು, ಆ ತರಲೆಯಲ್ಲಿ ನನ್ನ ಚಿಕ್ಕ ಪುಟ್ಟ ಅರ್ಥವಿಲ್ಲದ ಜೋಕ್ಸ್ಗಳು, ಅರ್ಥವಿಲ್ಲದ ಅಥವಾ ಅದಕ್ಕೆ ತಳಬುಡ ಏನೂ ಇರೋದಿಲ್ಲ. ನನಗೆ ಯಾವಾಗಲೂ ಅಷ್ಟೇ, ಹಳ್ಳಿ ಭಾಷೆಯನ್ನು ನಾನು ನಾರ್ಮಲಿ ನಮ್ಮ ಮನೆಯಲ್ಲಾಗಿರ್ಬೋದು ಅಥವಾ ನಮ್ಮ ಕ್ಲೋಸ್ ಸರ್ಕಲ್ ಅಂತ ಯಾರಾದರೂ ನನಗಿದ್ದರೆ, ಸ್ವಲ್ಪ ಜನ ಅಲ್ಲಿ, ನಾನು ತುಂಬ ಬನ್ನಿ ಹೋಗಿ ಹಿಂಗೆ ಖಂಡಿತ ಮಾತಾಡಲ್ಲ. ಅಲ್ಲಿ ಬರೆಯ ಹೊಗೆಯ ಹೀಗೆ ಮಾತಾಡಲಿಕ್ಕೆ ಇಷ್ಟಪಡೋದು. ಒಂದಂತೂ ಹೇಳ್ತೀನಿ, ಸ್ವಲ್ಪ ನಾನು ಹಾಗೆ ನೋಡಿದ್ರೆ ಮಾತಾಡೋ ಭಾಷೆಯಲ್ಲಿ ಸ್ವಲ್ಪ ಸಲುಗೆ ಕೊಟ್ಟು ಬಿಟ್ಟರೆ ನಾನು ತರಲೆ ಜಾಸ್ತಿ ಹಠ ಮಾಡೋದು, ರೇಗಿಸೋದು. ಅಂತಿಮವಾಗಿ ನನಗೆ ಈ ಒಂದು ಯಾವುದೋ ಸಂತೋಷದ ಪರಿಸ್ಥಿತಿಗೆ ಅಂಟಿಕೊಂಡಂತೂ ನಾನು ಇರೋದಿಲ್ಲ. ಅಲ್ಲಿದ್ದಷ್ಟು ಸಮಯ ತರಲೆ ಮಾಡಿ ಖುಷಿಪಟ್ಟು ಅಥವಾ ನಗಿಸಿ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಸಂತೋಷಪಡಿಸಿ ಅದಕ್ಕೆ ಅಂಟುಕೊಳ್ಳೋಲ್ಲ. ಇದು ಬಹಳ ಮುಖ್ಯವಾದದ್ದು. ಅಂದರೆ ಯಾವುದೋ ಒಂದು ಮೈಗೆ ಬಹಳ ಶ್ರಮ ಕೊಡುತ್ತಪ್ಪ ಅಥವಾ ಬಹಳ ಯಾವುದೋ ಕಷ್ಟ ಅಂತ ನಾವು ಅದನ್ನು ದ್ವೇಷಿಸಲೂಬಾರ್ದು. ಅಯ್ಯೋ ಯಾವುದೋ ತುಂಬ ಇಷ್ಟ ಅಂತ ಅದನ್ನು ಕಚ್ಕೊಳ್ಳಲೂಬಾರ್ದು. ಇದು ಬಹಳ ಮುಖ್ಯ. ಹಾಗಾಗಿ ಇದು ನಮ್ಮ ಎರಡನೇ ಚಾನಲ್. ನನ್ನ ವೈಯಕ್ತಿಕವಾಗಿ ಆಶ್ರಮವನ್ನು ಹೊರತುಪಡಿಸಿದ್ರೆ ಇಲ್ಲಿ ನಿಮಗೆ ಹಾಡುಗಳು ಸಿಗ್ತವೆ. ಏನನ್ನ ಚಿಕ್ಕ ಪುಟ್ಟ ದಿನಚರಿ ನಾನು ಇಲ್ಗೋ ಹೋದಾಗ ಅಲ್ಲಿ ಯಾರೋ ಒಬ್ಬರು ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ಬೇಕು ಅನಿಸ್ದಾಗ ಅಲ್ಲೊಂದು ಲಾಗ್ ಮಾಡ್ತೀನಿ. ಇಲ್ಲೂ ಕೂಡ ನಿಮಗೆ ಮಾರಲ್ ಮೋಟಿವೇಶನ್ ಸ್ವಲ್ಪ, ಅಂದರೆ ನಾನು ಜ್ಞಾನಾಶ್ರಮದಲ್ಲಿ ಯಾರನ್ನೂ ಮೆಚ್ಚಿಸೋದಕ್ಕೋಸ್ಕರ ಒಂದಷ್ಟು ತಿಳ್ಕೊಂಬಿಟ್ಟು ಅಲ್ಲಿ ಆ್ಯಕ್ಟ್ ಮಾಡಲ್ಲ. ನಾನು ನನ್ನ ಜೀವನ ನೀವು ನಿದ್ದೆಗಣ್ಣಲ್ಲಿ ಎಬ್ಬಿಸಿದ್ರು ಕೂಡ ನನ್ನ ಜೀವನ ಆ ಮೊರಾಲಿಟಿ ಅಥವಾ ಆ ಧರ್ಮದ ಒಳಗಡೆನೆ ಇರಲಿಕ್ಕೆ ನಾನು ಇಷ್ಟಪಡ್ತೀನಿ. ಬಟ್ ಅದರ ನಡುವೆಯೂ ಕೂಡ ಅಂದರೆ ಸೀರಿಯಸ್ ಆಗಿರೋದು ಆಧ್ಯಾತ್ಮ ಅಲ್ಲ. ಅಂದರೆ ಆಧ್ಯಾತ್ಮಿಕವಾಗಿ ತಿಳ್ಕೊಂಡಿರೋರು ಸೀರಿಯಸ್ ಆಗಿರಬೇಕು. ಆಧ್ಯಾತ್ಮಿಕ ಪರ್ಸನ್ ಅಥವಾ ಆಧ್ಯಾತ್ಮಿಕ ವ್ಯಕ್ತಿಯ ಬಹಳ ದೊಡ್ಡ ಗುಣ ಅಂದರೆ ಸೀರಿಯಸ್ ಆಗಿರೋದು ಅಲ್ಲ. ಅವರು ಎಲ್ಲದರೊಂದಿಗೂ ಆನಂದವಾಗಿರ್ತಾರೆ. ಅದೆಷ್ಟು ಆನಂದವಾಗಿರ್ತಾರೆ ಅಂದರೆ ಕಳ್ಕೊಳೋಕೆ ಏನೂ ಇಲ್ಲ, ಮತ್ತು ನಂದೇನೂ ಅಲ್ಲ ಅನ್ನೋ ಸತ್ಯ ಅವ್ರಿಗೆ ಗೊತ್ತಿರುತ್ತಲ್ಲ. ಹಾಗಾಗಿ ಯಾವುದ್ರ ಜೊತೆ ಮುನ್ಸ್ಕೊಳ್ಳಿಕ್ಕೆ ಅವ್ರಿಗೆ ಕಾರಣನೇ ಇಲ್ಲವಲ್ಲ. ಹಾಗಾಗಿ ನಾನು ಆನಂದವಾಗಿರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಈ ಚಾನಲಲ್ಲೂ ಕೂಡ ನಿಮಗೆ ಅನ್ನೋದು ಏನೋ ಸಿಗುತ್ತೆ. ಸೊ ಬಹಳ ಮುಖ್ಯವಾಗಿ ಇಲ್ಲಿ ನಾನು ನನ್ನ ಹತ್ರ ಒಂದು 1,800 ಅಥವಾ 1,500 ಪುಸ್ತಕಗಳಿದ್ದಾವೆ. ಆ ಪುಸ್ತಕ ಅಂದರೆ ನನ್ನ ವ್ಯಕ್ತಿತ್ವ ರೂಪುಗೊಂಡಿದ್ದೇ ಒಂದು ಬದುಕಿನಲ್ಲಾದ ಅನುಭವಗಳು, ಜೊತೆಗೆ ಪುಸ್ತಕ ಓದುವ ಹವ್ಯಾಸ ಇದೆಯಲ್ಲ. ಇದು ಯಾವ ಮನೆಯ ಮಕ್ಕಳಿಗಿರುತ್ತೆ, ಇದು ಬಹಳ ಅದ್ಭುತವಾದ ಹವ್ಯಾಸ. ನಾನು ಹಾಗಾಗಿ ನಿಮಗೆ ನಾನು ಓದ್ತಕ್ಕಂತಹ ಪುಸ್ತಕಗಳನ್ನು ನಿಮಗೆ ಪರಿಚಯ ಮಾಡಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಆಗಾಗ ವಾರಕ್ಕೊಂದೊಂದು ಪುಸ್ತಕನಾದರೂ ನಿಮಗೆ ನಾನು ತಿಳಿಸ್ತೀನಿ. ಆ ಪುಸ್ತಕ ನಿಮಗೂ ಓದಬೇಕು ಅನಿಸಿದ್ರೆ ದಯವಿಟ್ಟು ತಗೊಳ್ಳಿ. ಆದರೆ ನಾನು ಹೇಳಿದವನೇ ಓದಬೇಕು ಅಂತೇನಿಲ್ಲ. ಕೆಲವೊಬ್ಬರಿಗೆ ಅಧ್ಯಾತ್ಮದ ಪುಸ್ತಕಗಳು ಅಷ್ಟು ಇಷ್ಟ ಇರುವುದಿಲ್ಲ. ಅವ್ರಿಗೆ ಯಾವುದು ಕತೆ, ಕಾದಂಬರಿ ಅಥವಾ ಇನ್ಯಾವುದೋ ಬೇರೆ, ಅಂದರೆ ನನ್ನ ಪ್ರಕಾರ ಅಷ್ಟೇ. ನೀನು ದೇವಸ್ಥಾನಕ್ಕೆ ಪ್ರಸಾದಕ್ಕೆ ಅಂತಲ್ಲ ಆದರೂ ಹೋಗು, ಅಭಿಷೇಕ ಮಾಡಿಸೋಕೆ ಅಂತ ಹೋಗು, ದೇವಸ್ಥಾನವನ್ನು ದೇವ್ರು ನೋಡಲಿಕ್ಕೆ ಅಂತ ಹೋಗು, ಅಥವಾ ಊಟ ಮಾಡಲಿಕ್ಕೆ ಅಂತಲೇ ಹೋಗು, ಯಾವುದೋ ಒಂದು ಕಾರಣ ದೇವಸ್ಥಾನಕ್ಕೆ ಹೋದ್ರೆ ಸಾಕು. ಅಂದರೆ ಒಳ್ಳೆಯ ಜಾಗಕ್ಕೆ ಹೋಗಲಿಕ್ಕೆ ಅಥವಾ ಒಳ್ಳೆಯದೇನೋ ಮಾಡಲಿಕ್ಕೆ ಅದು ಏನೇ ಕಾರಣ ಇರಲಿ, ಹಾಗೆ ಪುಸ್ತಕವನ್ನು ಅಥವಾ ಓದುವ ಹವ್ಯಾಸ ಇರಬೇಕಷ್ಟೇ. ಅದು ನೀನು ಕತೆ ಪುಸ್ತಕ ಓದ್ತೀಯೋ, ಅಡುಗೆ ಪುಸ್ತಕ ಓದ್ತೀಯೋ, ಇನ್ನೇನು ಓದ್ತೀಯೋ, ಕೆಟ್ಟದ್ದಲ್ಲ, ಒಳ್ಳೆಯದು ಅಲ್ವಾ? ಹಾಗಾಗಿ ಇವತ್ತು ನಿಮಗೊಂದು ವಿಚಿತ್ರ ಅನ್ನಿಸ್ಬೋದು, ನನ್ನ ಹತ್ರ ಶಾಸ್ತ್ರಗಳು, ಪುರಾಣಗಳು, ದೊಡ್ಡ ದೊಡ್ಡ ತತ್ವಜ್ಞಾನಿಗಳ ಪುಸ್ತಕಗಳೆಲ್ಲ ಕಲೆಕ್ಷನ್ಸ್ ಇದ್ದಾವೆ, ಅದು ಬೇರೆ. ಬಟ್ ಅದನ್ನು ಮೀರಿ ನನಗೆ ತೀರಾ ಹೃದಯಕ್ಕೆ ಹತ್ರ ಆಗೋದು ಈ ಪಂಚತಂತ್ರ ಕಥೆಗಳು, ಈ ನೀತಿ ಕಥೆಗಳು ಪುಟ್ಟ ಪುಟ್ಟದಾಗಿರ್ತವೆ. ಎಂತ ಅದ್ಭುತವಾದ ಸಂದೇಶ ಕೊಡ್ತೋಗುತ್ತಾ ಅಂಥ ಒಂದು ಪುಸ್ತಕ ನೋಡಿ, ಅಜ್ಜಿ ಹೇಳಿದ 101 ಕಥೆಗಳು.
ಇದು ನಿಮಗೆ ಸ್ವಪ್ನ ಬುಕ್ ಹೌಸಲ್ಲಿ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ, ನೀವು ತರಿಸ್ಕೊಳ್ಬೋದು. ಅಂದರೆ ನಿಮ್ಗೆ ಅನಿಸ್ಬೋದು ಇದೇನಪ್ಪ ಮಕ್ಕಳು ಓದೋದು ಅಂತ. ನಾನು ನಿಮಗೆ ಒಂದು ನನ್ನ ಅನುಭವದಲ್ಲಿ ಅಥವಾ ನನ್ನ ಈ ಪುಸ್ತಕದ ಪುಟ್ಟ ಅನುಭವದಲ್ಲಿ ಹೇಳುವುದಾದರೆ, ನಾನು ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದುವ ತಾಳ್ಮೆ ಸಹನೆ ಅಥವಾ ಆ ಓದುವ ಆಸಕ್ತಿ ವೃದ್ಧಿಯಾಗಿದ್ದೆ ಇಂಥ ಓದೋಕೆ ಶುರು ಮಾಡಿದ್ರಿಂದ. ನೀವು ಒಂದೇ ಸತಿ ದೊಡ್ಡದೇನೋ ಓದ್ಲಿಕ್ಕೆ ಹೋಗಬೇಡಿ ದಯವಿಟ್ಟು. ಅಂದರೆ ಏನಾಗ್ಬಿಡುತ್ತೆ, ಯಾರೊಬ್ಬ ಕೆಲಸಕ್ಕೆ ಸೇರಿದ್ದಾನೆ, ಅದೊಂದು ಕಬ್ಬಣ ಎತ್ತೋ ಕೆಲಸ, ಪಾಪ ಹೊಸ್ದಾಗಿ ಸೇರಿದ್ದಾನೆ, ಈಗಿನ ಪಿ ಯು ಸಿ ಮುಗಿಸಿದ್ದಾನೆ, ಅವನಿಗೆ ಅಷ್ಟು ಕಷ್ಟಪಟ್ಟು ಗೊತ್ತಿಲ್ಲ, ಬಟ್ ಕಷ್ಟಪಡಲೇಬೇಕಾದ ಪರಿಸ್ಥಿತಿ. ಯಾರೋ ಪಾಪ ಏ ಬರ ನನ್ನ ಕೆಲಸ ಕೊಡಿಸ್ತೀನಿ ಬರಪ್ಪ ನನ್ನ ಫ್ಯಾಕ್ಟ್ರಿಲಿ ಅಂತ ಕರ್ಕೊಂಡು ಹೋದರು. ಅವನಿಗೆ ಮೊದಲನೇ ದಿನನೇ ದೊಡ್ಡ ದೊಡ್ಡ ಕೆಲಸ ಕೊಟ್ಟು ರಾತ್ರಿ ನಿದ್ದೆ ಮಾಡಲಿಕ್ಕೆ ಆಗಬಾರ್ದು, ಹಂಗೆ ಮೈ ಕೈ ನೋವು ಬರೋ ಥರ ದೊಡ್ಡ ದೊಡ್ಡ ಕಂಬಿ ಎತ್ತದ್ದು, ದೊಡ್ಡ ದೊಡ್ಡ ಭಾರವನ್ನು ಎತ್ತುವಂಥದ್ದು. ಮೊದಲನೇ ದಿನನೇ ಇಂಥ ಕಷ್ಟ ನೋಡಿಬಿಟ್ರೆ ಅವನು ನಾಳೆಯಿಂದ ಆ ಕಡೆ ತಿರುಗು ನೋಡಲ್ಲ. ಅಂದರೆ ಹಾಗೆ ಅದು ಓದೋ ಕೆಲಸ ಆಗಿರ್ಬೋದು, ಯಾವುದೋ ಬೇರೆ ಕೆಲಸ ಆಗಿರ್ಬೋದು, ಸ್ವಲ್ಪ ಭಾಳ ಪುಟ್ಟದಾಗನ್ನ ಅಂದರೆ ನಮಗೆ ಇಷ್ಟವಾಗೋ ಥರ ಇರಬೇಕು. ಶುರುವಿನಲ್ಲಿ ಕಷ್ಟ ಆಗಿಬಿಟ್ರೆ ನಾವು ಮುಂದುವರಿಯೋಕ್ಕಾಗಲ್ಲ. ಹಾಗೆ ಈ ಪುಟ್ಟ ಕಥೆಗಳಿದ್ದಾವಲ್ಲ, ನಿಮ್ಮ ಹೆಚ್ಚು ಸಮಯವನ್ನೂ ತಗೊಳ್ಳಲ್ಲ, ಕಡಿಮೆ ಸಮಯದಲ್ಲಿ ಅದ್ಭುತವಾದಂತಹ ಸಂದೇಶವನ್ನು ಕೊಡ್ತಕ್ಕಂಥದ್ದು. ಸೊ ಈ ಅಜ್ಜಿ ಹೇಳಿದ 101 ಕಥೆಗಳಲ್ಲಿ ಅದ್ಭುತವಾದ ಕಲೆಕ್ಷನ್ಸ್ ಅಂದರೆ ನಿಮಗೆ ನಾನು ತೋರಿಸ್ತೀನಿ, 101 ಪುಟ್ಟ ಕಥೆಗಳಿದ್ದಾವೆ. ನೀವು ನಂಬಬೇಕು, ನಾನು ಕಾರ್ಯಕ್ರಮದಲ್ಲಿ ಮಧ್ಯೆ ಉದಾಹರಣೆಗಳನ್ನ ಹೇಳ್ತಾ ಇರ್ತೀನಿ. ಅವೆಲ್ಲ ಎಲ್ಲಿಂದ ತಗೊಂಡಿದ್ದು ಅಂತೀರಾ? ಕೆಲವೊಂದನ್ನು ನಾನೇ ರಚಿಸಿರ್ತೀನಿ ಅಥವಾ ಕೆಲವೊಂದನ್ನು ನಾನೇ ಸೃಷ್ಟಿ ಮಾಡ್ಕೊಂಡಿರ್ತೀನಿ. ಬಟ್ ಬಹುತೇಕ ಹೀಗೆ ಈ ಮಹನೀಯರು ಪುಸ್ತಕಗಳು ಬರೆದಿರ್ತಾರಲ್ಲ, ಗುರುರಾಜ್ ಕರ್ಜಗಿ ಅಂತಹ ಗುರುಗಳು, ಬೇರೆ ಬೇರೆ ಚಿಂತಕರಿದ್ದಾರೆ, ಅವರಿಂದಲೂ ನಾನು ವಿಷಯಗಳನ್ನ ತಗೊಳ್ತೀನಿ. ಒಳ್ಳೇದು ಎಲ್ಲಿಂದ ಸಿಕ್ಕಿದ್ರೇನು ಸ್ವಾಮಿ, ಎಂತೆಂಥ ಅದ್ಭುತವಾದ ಚಿಂತಕರಿದ್ದಾರೆ, ಅವರೆಲ್ಲರ ಮುಂದೆ ನಾವು ಬಹಳ ಚಿಕ್ಕವರು, ಅವರಿಂದ ಏನಾದರೂ ಒಳ್ಳೇದು ಸಿಗುತ್ತಾ? ಒಳ್ಳೇದೇ ಮಾಡ್ತಾರೆ ಪಾಪ ಅವರೆಲ್ಲ, ನಮಗೂ ಏನಾದರೂ ಸಿಗುತ್ತಾ? ನಾವು ತಗೊಳ್ತೀವಿ. ನನಗೆ ಬನ್ನಂಜಿ ಗೋವಿಂದಾಚಾರ್ಯರಿರ್ಬೋದು, ಆ ಮಹನೀಯರು ಗುರುರಾಜ ಕರ್ಜಗಿಯವರಾಗಿರ್ಬೋದು, ಅದ್ಭುತವಾದ ಒಂದಷ್ಟು ಚಿಂತಕರಂತೂ ಖಂಡಿತ ಇದ್ದಾರೆ ನಮ್ಮ ನಾಡಿನಲ್ಲಿ. ಯಾವ ಯಾವ ಚಿಂತಕರು ರಾಜಕೀಯದೊಳಗಡೆ ಸೇರಿಕೊಂಡಿದ್ದಾರೆ ಅವರನ್ನು ನಾನು ಮುಟ್ಲಿಕ್ಕೂ ಹೋಗುವುದಿಲ್ಲ. ಅಫ್ಕೋರ್ಸ್ ಅವ್ರು ಮೂಲಭೂತವಾಗಿ ಅದ್ಭುತ ಚಿಂತಕರೇ ಇರ್ಬೋದು, ಆದರೆ ಯಾವುದೋ ಒಂದು ಪಕ್ಷ ಅಥವಾ ಯಾವುದೋ ಒಂದು ಜಾತಿಗೆ ಸೇರಿಕೊಂಡಂತಹ ಚಿಂತಕರು ಈ ಸಮಾಜಕ್ಕೆ ಅವಶ್ಯಕತೆ ಇಲ್ಲ. ಹಾಗೆ ಬರಲಿ, ನಾವೆಲ್ಲ ಬೇರೆಯವ್ರನ್ನ ದೂಷಿಸೋದು ಬೇಡ, ನಮ್ಮಿಂದ ಈ ಸಮಾಜಕ್ಕೆ ಏನೋ ಒಳ್ಳೇದಾದರೆ ಸಾಕು, ಕೆಟ್ಟದ್ದಂತೂ ಆಗೋದು ಬೇಡ. ನನ್ನ ಕೈಯಲ್ಲಿ ಕೆಟ್ಟದ್ದಾಗಲ್ಲ ಅಥವಾ ಒಳ್ಳೇದಾಗಲ್ವ, ಕೆಟ್ಟದ್ದಂತೂ ಆಗೋದು ಬೇಡ, ಹೌದಲ್ಲ? ಹಾಗಿರಲಿ, ಈ ಅಜ್ಜಿ ಹೇಳಿದ ಕಥೆಗಳಲ್ಲಿ ಮೊದಲನೇ ಕತೆ ಬರುತ್ತೆ. ನಾನು ಇದು ಬಹಳ ಒಂದು 2 ವರ್ಷದ ಹಿಂದೆ ಒಂದು 5 ವರ್ಷ ಓದ್ಬಿಟ್ಟಿದ್ದೀನಿ ಇದನ್ನು. ಕತ್ತೆಗೆ ನಾಯಿಯ ಬುದ್ಧಿ ಮಾತು ಕಾಣಿಸ್ತಾ ಇದೆಯಾ? ಕಾಣಿಸಲ್ವ? ಇರಲಿ, ಕತ್ತೆಗೆ ನಾಯಿಯ ಬುದ್ಧಿ ಮಾತು, ಕಷ್ಟಾರ್ಜಿತ ಹಣ, ಬಾಯಿ ಮುಚ್ಚು ಎಂದ ತೋಳ, ಇವೆಲ್ಲ ಓದಬೇಕು ನೀವು. ಆದರೂ ಈ ಕತ್ತೆಗೆ ನಾಯಿಯ ಬುದ್ಧಿ ಮಾತು ಅಂತ ಒಂದು ಕತೆ ಇದೆ, ನಾನು ನಿಮಗೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ ಹೆಂಗಿದೆ ಅಂತ. ಒಂದು ಕತ್ತೆ, ಒಂದು ನಾಯಿ, ಒಬ್ಬ ಬೇಟೆಗಾರನ ಮನೆಯಲ್ಲಿದ್ದು, ಬೇಟೆಗಾರ ಬೇಡ, ಈ ಬಟ್ಟೆ ನೀರಿಗೆ ಹಾಕ್ತಾರಲ್ಲ, ಅವ್ರನ್ನೇನಂತಾರೆ ಮರ್ತು ಹೋಯ್ತು ನನಗೆ, ಆ ಬಟ್ಟೆ ನೀರಿಗೆ ಹಾಕ್ತಕ್ಕಂತಹ ಅಗಸರ ಮನೆಯಲ್ಲಿ ಒಂದು ನಾಯಿ ಮತ್ತು ಒಂದು ಕತ್ತೆ ಸಾಕಿದ್ದ ಆತ. ಬೆಳಗ್ಗೆ ಹೊತ್ತೆಲ್ಲ ಕೆಲಸ ಮಾಡಿಸ್ಕೊಳ್ತಾ ಇದ್ದ, ಕತ್ತೆ ಹತ್ರನೂ ನಾಯಿ ಕಾವಲು ಕಾಯೋದು, ಕತ್ತೆ ಊರಿನವರು ಬಟ್ಟೆನೆಲ್ಲ ಹೊತ್ಕೊಂಡು ಕೆರೆ ತಗೋಗೋದು, ಕೆರೆ ಹತ್ರ ಅಗಸ ಬಟ್ಟೆ ಹಿಂಡತಾ ಇದ್ರು, ಆ ಬಟ್ಟೆಯನ್ನು ಮತ್ತೆ ಊರೊಳಗಡೆ ತಂದು ಅವರಿಗೆಲ್ಲ ಕೊಡಲಿಕ್ಕೆ ಕತ್ತೆಯನ್ನು ಬಳಸ್ಕೊಳ್ತಾ ಇದ್ದ. ಬಟ್ ವಿಚಿತ್ರ ಅಂದರೆ ಕತ್ತೆ ಮೇಲಿದ್ದ ಪ್ರೀತಿ ನಾಯಿ ಮೇಲೆ ಇರಲಿಲ್ಲ ಆತನಿಗೆ, ನಾಯಿಗೆ ಆಗಾಗ ಸರ್ರೇ ಹೊಡಿತಾ ಇದ್ದ ಕತ್ತೆಗೆ, ಸಾರಿ ನಾಯಿಗೆ ಕೋಪ, ಇದೇನಪ್ಪ ಕತ್ತೆಗೆ ಸಿಗೋ ಪ್ರೀತಿ ನನಗೆ ಸಿಗಲ್ವಲ್ಲ ಅಂತ. ಸೊ ಈಗಿರ್ಬೇಕಾದ್ರೆ ಒಂದಿನ ರಾತ್ರಿ ಒಂದು 12 ಗಂಟೆ ಸಮಯ, ಈ ಅಗಸ ಒಳಗಡೆ ಮಲಗಿದ್ದಾನೆ ತನ್ನ ಕುಟುಂಬದ ಜೊತೆ, ಹೊರಗಡೆ ಈ ನಾಯಿ ಮತ್ತು ಕತ್ತೆ ಮಲಗಿದ್ದಾವೆ. ಕಲ್ಪನೆ ಮಾಡ್ಕೊಳ್ಳಿ, ಒಬ್ಬ ಕಳ್ಳ ಬಂದುಬಿಟ್ಟ, ಕಳ್ಳ ಬಂದಾಗ ಬಗಳೋದು ಯಾರ ಕೆಲಸ? ನಾಯಿ ಕೆಲಸ. ನಾಯಿ ಏನು ಮಾಡಿತು? ಈ ಅಗಸ ನನಗೆ ಒಡಿತಾನಲ್ವ, ಇವತ್ತು ನಾನು ಬಗಳಲ್ಲ, ಸೇಡು ತೀರಿಸ್ಕೊಳ್ತೀನಿ ಅಂತ ನಾಯಿ ಸುಮ್ಮನೆ ಕಳ್ಳನ್ನು ನೋಡ್ತು, ಸುಮ್ಮನೆ ಮಲ್ಕೊಂಬಿಟ್ಟು. ಇದೊಂದು ಕತ್ತೆ ನೋಡ್ತು, ಹೇ ಕಳ್ಳ ಬಂದಿದ್ದಾನು ಬಗಳಯ್ಯ, ಏ ನಾನು ಬಗಳಲ್ಲ, ನೀನು ಸುಮ್ಮನಿರು, ಇದು ನಿನ್ನ ಕೆಲಸ ಅಲ್ಲ, ನಿನ್ನ ಕೆಲಸ ನೀನು ಮಾಡ್ಕೊ, ನೀನು ಸುಮ್ಮನಿರು, ನಾನು ಬಗಳಲ್ಲ, ಅವನು ನನಗೆ ಹೊಡಿತಾನೆ.
ನಿನಗೆ ಕೊಟ್ಟಷ್ಟು ಪ್ರೀತಿ ನನಗೆ ಕೊಡಲ್ಲ, ಬಾ ಇವತ್ತು ಕಳ್ತನ ಆಗಲಿ ನಾನು ಬಗಳಲ್ಲ ಅಂತು. ಕತ್ತೆ ಹೇಳ್ತು, ಏ ಅನ್ನ ಹಾಕಿದವ್ರಿಗೆ ದ್ರೋಹ ಮಾಡ್ತಿದೀಯಲ್ಲೋ ನೀನು, ನೀನು ಬಗಳಬೇಕು ಅಂದು. ನಾನು ಬಗಳಲ್ಲ, ನಿನ್ನ ಕೆಲಸ ನೀನು ಮಾಡ್ಕೊ ಸುಮ್ಮಲ್ಕು ಅಂತು ಕತ್ತೆಗೆ. ಕತ್ತೆಗೆ ನಿಯತ್ತು ಜಾಸ್ತಿ. ಇದು ನಿಯತ್ತು ಅನ್ಬೇಕಾ ಅಥವಾ ಅತಿಯಾದ ಬುದ್ಧಿವಂತಿಕೆ ಅನ್ಬೇಕಾ, ಅದು ಕಡೆಗೆ ನೀವು ನಿರ್ಧಾರ ಮಾಡಿ. ಈ ಕತ್ತೆ ಏನು ಮಾಡ್ತು, ನೀನು ಹೋಗದೆ ಹೋದರೆ ನಾನು ಹೋಗ್ತೀನಿ, ನನ್ನ ಮಾಲೀಕ ನನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ ಕತ್ತೆ ಥರ ಓ ಅಂತ ಮಧ್ಯರಾತ್ರಿ ಕೆಟ್ಟ ಧ್ವನಿಯಲ್ಲಿ ಕೂಗ್ಲಿಕ್ಕೆ ಶುರು ಮಾಡಿತು. ಅದು ಯಾವ ಮಟ್ಟಿಗೆ ಅಂದರೆ, ಅದು ನೋಡಿ ಕಳ್ಳ ಓಡ್ ಹೋಗ್ಬಿಟ್ಟ. ಕಳ್ಳು ಓಡೋದ್ರೂ ಈ ಕತ್ತೆ ನಿಲ್ಲಿಸ್ತಾ ಇಲ್ಲ, ಕಣ್ಣು ಮುಚ್ಕೊಂಡು ಕೂಗ್ತಲೇ ಐತೆ. ಒಳಗಡೆ ಮನೆಗಿರೋ ಅಗಸಿಂಗಿ ಕೋಪ ಬಂತು, ನಿದ್ದೆ ಗಣ್ಣಲ್ಲಿರ್ಬೇಕಾದ್ರೆ ಈ ಕತ್ತೆದು ಏನು ಕರ್ಮ ಅಂದ್ಕೊಂಡು ಬಂದು ದೊಣ್ಣೆ ತಗೊಂಡು ಬರ್ತಾನಲ್ಲಿ. ಕಳ್ಳೇ ಇಲ್ಲ, ಇಲ್ಲ ಕಳ್ಳ ಬಂದಿದ್ದ ಅದಕ್ಕೆ ಕೂಗಿದೆ ಅಂತ ಹೇಳಲಿಕ್ಕೆ ಅದಕ್ಕೆ ಬಾಯಿ ಇದೆಯಾ? ಇಲ್ಲ. ಅಗಸಂಗ ಅದೇನೂ ಅರ್ಥ ಆಗಲಿಲ್ಲ. ಒಂದು ದೊಣ್ಣೆ ತಗೊಂಡು ನಿದ್ದೆಗಣ್ಣಲ್ಲಿ ತೊಂದರೆ ಕೊಡ್ತೀಯ ಅಂತ ದಬ 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 ದಬನ್ ಕತ್ತೆಗೆ ಹೊಡೆದ ಹೊಡೆದ ಹೊಡೆದ. ನಾಯಿ ನೋಡೋದು, ನಕ್ಕೊಳ್ಳೋದು, ಸುಮ್ಮನೆ ಆಗೋದು. ಕಡೆಗೆ ಕತ್ತೆ ನಾನು ಸುಮ್ಮನಿದ್ದಿದ್ರು ಆಗೋದು ಅಂತ ಅನ್ನಿಸ್ತು, ಬಟ್ ನಾಯಿ ಹೇಳ್ತಂತೆ. ಅದಕ್ಕೆ ಕಣಪ್ಪ ಹೇಳೋದು, ನಿಮ್ಮ ಕೆಲಸ ನೀವು ಮಾಡ್ಕೊಳ್ಳಿ, ನಮ್ಮ ಕೆಲಸ ನಾವು ಮಾಡ್ಕೊಡ್ತೀವಿ. ಈಗ ಕಳ್ಳ ಬಂದು ಕಳ್ಳತನ ಮಾಡಿಕೊಂಡು ಹೋಗಿ ಮನೇಲಿಗೆ ನಷ್ಟ ಆಗಿದ್ರೆ, ರಾತ್ರಿ ನಾಯಿ ಬಗ್ಲಿಲ್ವಲ್ಲ ಕಳ್ಳ ಬಂದರು ಅಂತ ಬೆಳಿಗ್ಗೆ ನಾಯಿ ಹೊಡಿತಾ ಇದ್ದ. ಬಟ್ ಈ ಬುದ್ಧಿವನ್ನು ಈ ಕತ್ತೆ ಓನರ್ಗೆ ಅಥವಾ ಯಜಮಾನಿಗೆ ತುಂಬ ಹತ್ರ ಆಗ್ಲಿಕ್ಕೋ ಎಡವಟ್ಟು ಮಾಡಿಕೊಳ್ಳೋದು ಹೌದಲ್ಲ. ಹಾಗಾಗಿ ನಮ್ಮ ಕೆಲಸನೂ ಮಾಡ್ಕೊಳ್ಳೋದು ಬಹಳ ಮುಖ್ಯ. ತುಂಬ ಸಾರಿ ಬೇರೆಯವ್ರ ಕೆಲಸಕ್ಕೆ ನಾವು ಇನ್ವಾಲ್ವ್ ಆಗ್ಲಿಕ್ಕೆ ಹೋಗಬಾರ್ದು. ಎಲ್ಲಿವರೆಗೂ ಅವರಾಗೆ ಒಂಚೂರು ಸಹಾಯ ಮಾಡಿ ಅಂತ ಕರೆಯೋರು. ಈಗ ರಸ್ತೆ ಯಾರೋ ದಾಡ್ತಾ ಇರ್ತಾರೆ, ಅವ್ರು ಕರೀಲಿ ಆಮೇಲೆ ಮಾಡೋಣ ಅಂತ ಅನ್ನೋದು ಬೇಡ. ಆ ಸಮಯಗಳಲ್ಲಿ ನೀವೇ ಹೋಗಿ ಸಹಾಯ ಮಾಡಿ, ಅದು ಬೇರೆ. ಬಟ್ ನಿಮ್ಮ ಆಫೀಸ್ಗಳಲ್ಲಿ, ಬೇರೆ ಬೇರೆ ಕೆಲವೊಂದು ನಿಮ್ಮ ಸಂಬಂಧದ ಮದುವೆಗಳಲ್ಲಿ, ಮನೆಗಳಲ್ಲಿ ಅವ್ರು ಕೇಳಿದಾಗ ಮಾಡಿದಾಗ ಇರೋ ಗೌರವ, ನೀವಾಗಿ ಹೋಗಿ ಮಾಡಿ ಗೌರವ ಕಳ್ಕೊಳ್ಳೋದು ಬೇಡ. ಇರಲಿ, ಇಂಥ ನೂರಾರು ಕತೆಗಳು ಇಲ್ಲಿದ್ದಾವೆ. ಅಂದರೆ ಇಲ್ಲಿ ನಿಮ್ಮ ಸುತ್ತಮುತ್ತಲಿನ ನಾಯಿ ಉದಾಹರಣೆ, ಕತ್ತೆ ಉದಾಹರಣೆ, ಬೆಸ್ತ ಉದಾಹರಣೆ, ಯಾರೋ ಬ್ರಾಹ್ಮಣರು ಉದಾಹರಣೆ, ಇನ್ಯಾರೋ ರೈತ ಉದಾಹರಣೆ, ಇಂಥ ಕ್ಯಾರೆಕ್ಟರ್ಗಳನ್ನೇ ಇಟ್ಕೊಂಡು ಮಾಡಿರುವಂತಹ ಕತೆಗಳು. ಬಟ್ ಅಂತಿಮವಾಗಿ ಒಂದು ಅದ್ಭುತವಾದ ಸಂದೇಶ ಇರತಕ್ಕಂತಹ ಕತೆಗಳು. ಅಜ್ಜಿ ಹೇಳಿದ 101 ಕತೆಗಳು. ಇದು ಓದಿದಾಗ ನಿಮಗೆ ಹುಮ್ಮಸ್ಸು ಬರುತ್ತೆ, ನಾಲೆಡ್ಜ್ ಬರುತ್ತೆ, ಆ್ಯಂಡ್ ಓದುವ ಆಸಕ್ತಿ ಬೆಳೆಯುತ್ತೆ. ಆ್ಯಂಡ್ ಅಯ್ಯೋ, ಈ ಪುಟ್ಟ ಪುಟ್ಟ ಕ್ಯಾರೆಕ್ಟರ್ಗಳನ್ನು ಇಟ್ಕೊಂಡು ಎಂಥ ಕತೆ ಮಾಡಿದಾರಪ್ಪ ಅಂತ ಆ ಲೇಖಕರ ಬಗ್ಗೆ ಒಂದು ಗೌರವ ಬರುತ್ತೆ. ಮತ್ತು ನಿಮಗೂ ಅಂಥದ್ದೊಂದು ಕಲೆ ಇರ್ಬೋದು, ಯಾರಿಗೆ ಗೊತ್ತು, ನೀವು ಬರಿಬೋದು. ನೀವು ಕತೆ ಬರೀರಿ, ನನಗೆ ಕಳಿಸ್ಕೊಡಿ, ನಿಮ್ಮ ಕಥೆಯನ್ನು ನಾನು ಕಾರ್ಯಕ್ರಮದಲ್ಲಿ ಹೇಳ್ತೀನಿ. ಈ ಚಾನಲ್ನ ನೀವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ. ಇದು ಎರಡನೇ ಚಾನಲ್, ಮೇನ್ ಚಾನಲ್ ಜ್ಞಾನಾಶ್ರಮ. ಅಲ್ಲಿ ನಿಮಗೆ ಪ್ರೀತಿ ಮಾತು ಕಾರ್ಯಕ್ರಮ, ಮನಸ್ಸಿನ ಮಾತು, ಸತ್ಸಂಗ, ಇಂಥ ಅದ್ಭುತವಾದ ಕಾರ್ಯಕ್ರಮಗಳು ಸಿಗ್ತವೆ. ಇಲ್ಲಿ ಅದು ಹೇಳಿದ್ನಲ್ಲ, ನನ್ನ ಚಿಕ್ಕ ಪುಟ್ಟ ತರಲೆಗಳು, ಹಾಡುಗಳು ಸಿಗ್ತವೆ. ಆ್ಯಂಡ್ ಐ ಆಮ್ ನಾಟ್ ಎ ಸೀರಿಯಸ್ ಪರ್ಸನ್. ಅಫ್ಕೋರ್ಸ್ ಎಲ್ಲಿ ಅಂದರೆ ಪ್ರವಚನ ಸಮಯದಲ್ಲಿ, ಯಾರಿಗೋ ಸಾಂತ್ವನ ಹೇಳೋ ಸಮಯದಲ್ಲಿ, ತೀರ್ಪು ಕೊಡೋ ಸಮಯದಲ್ಲಿ, ಅಲ್ಲಿ ಹೇಗಿರಬೇಕು ಹಾಗಿರ್ತೀನಿ, ಅದು ತಪ್ಪು ಅಂತಲೂ ಅಲ್ಲ. ಬಟ್ ಅದರ್ವೈಸ್ ನನ್ನ ಸಂತೋಷ ನನ್ನಲ್ಲೇ ಇದೆ, ನನ್ನ ಪುಸ್ತಕದಲ್ಲಿದೆ, ನನ್ನ ಹಾಡಿನಲ್ಲಿದೆ, ನನ್ನ ಗಿಟಾರಲ್ಲಿದೆ. ಇದು ಹೊರಗಡೆ ಇವ್ರು ಯಾರೋ ಬಂದ್ರೆ ಮಾತಾಡಿಸಿದ್ರೆ ಪ್ರೀತಿಯಿಂದ ಮಾತಾಡ್ತೀನಿ, ನನಗೆ ಯಾರನ್ನ ಮಾತಾಡಿಸ್ಬೇಕು ಅನಿಸ್ತಾ ಮಾತಾಡಿಸ್ತೀನಿ. ಆ್ಯಂಡ್ ಅದ್ರ ಹೊರತಾಗಿ ಬೇರೇನು ಯಾರಿಗೂ ಅಂಟ್ಕೊಳ್ಳೋಕೆ ನಾನು ಇಷ್ಟಪಡಲ್ಲ. ಹಾಗಂತ ಅಹಂಕಾರ ಅಂತಲ್ಲ, ಎಲ್ಲರಿಗೂ ಅವರವ್ರದ್ದೇ ಒಂದು ವ್ಯಕ್ತಿತ್ವ ಇದೆ, ಅದನ್ನು ಗೌರವಿಸೋಣ ಅಷ್ಟೇ. ಮತ್ತೆ ಇನ್ನೊಂದು ಲಾಗಲ್ಲಿ ಸಿಗ್ತೀನಿ, ಅಲ್ಲಿ ಇನ್ನೊಂದು ಪುಸ್ತಕನೋ ಅಥವಾ ಏನೋ ಒಂದು ತರಲೆ ಇರುತ್ತೆ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ನಿಮಗೆ ಇಲ್ಲಿ ಬೇರೆದೇ ಸೋನು ನೋಡ್ಲಿಕ್ಕೆ ಸಿಗ್ತಾನೆ. ಮತ್ತೆ ಸಿಗೋಣ. ಹರೇ ಕೃಷ್ಣ.